2023 ರ ವಿಧಾನಸಭೆಯಲ್ಲಿ ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಮಾತ್ರ ಕಣಕ್ಕೆ ಅಲ್ಪಸಂಖ್ಯಾತ ಘಟಕದ ಕಚೇರಿ ಉದ್ಘಾಟನೆಯಲ್ಲಿ ಎಚ್ಡಿಕೆ ಸ್ಪಷ್ಟನೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಂದ ತಿಂಗಳಿಗೆ 100 ರೂ ವಸೂಲಿ ವಿಚಾರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ರಾಮಲಿಂಗಾ ರೆಡ್ಡಿ ಸರ್ಕಾರಿ ಶಾಲಾ ಮಕ್ಕಳ ರಕ್ತ ಹೀರುವ ದರಿದ್ರ ಸರ್ಕಾರ ಪೋಷಕರಿಂದ ಹಣ ಸಂಗ್ರಹಿಸುತ್ತಾ ಇರೋದು ಸಚಿವರಿಗೆ ಗೊತ್ತೇ ಇಲ್ಲವಂತೆ ಶಿಕ್ಷಣ ಇಲಾಖೆ ಆಯುಕ್ತರು ಹೊರಡಿಸಿರುವ ಸುತ್ತೋಲೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಯತ್ನಿಸಿದ ಬಿಸಿ ನಾಗೇಶ್ 67ನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ ಅಭ್ಯರ್ಥಿ ಪಾದಯಾತ್ರೆ ವಿದ್ಯಾರ್ಥಿಗಳ ಕಷ್ಟ ಆಲಿಸಿದ ಬಾಲರಾಜ್ ಗುತ್ತೇದಾರ್ ಎಚ್ಡಿಕೆ ಕನಸು ಪಂಚರತ್ನ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡುತ್ತಿರುವ ಗುತ್ತೇದಾರ್ ರಾಜ್ಯದಲ್ಲಿ ಮುಂದುವರಿದ ಮಳೆ ಆರ್ಭಟ ಬೆಳಗಾವಿಯಲ್ಲಿ ಉಕ್ಕಿ ಹರಿಯುತ್ತಿರುವ ನದಿ ಹಳ್ಳ ಕೊಳ್ಳ ತುಮಕೂರಿನಲ್ಲಿ ನೀರಿನಲ್ಲಿ ಕೊಚ್ಚಿಹೋದ ಬೈಕ್ ಟ್ರ್ಯಾಕ್ಟರ್ ಸಿಲುಕಿ ಪರದಾಟ